ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ, ಹೆಂಗದ್ರಿ? ಎಲ್ಲರೂ ಆರಾಮದ್ರೆ ತಂದ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಸಾಟರ್ಡೇ, ಚಿನ್ನಂದು ಸ್ಕೂಲ್ ಹಾಲಿಡೇ ಐತಿ, ಹಂಗಾಗಿ ಇಷ್ಟು ತರ ಮಲ್ಕೊಂಡಿದ್ವಿ. ಎಷ್ಟು ನೋಡಿ ಟೈಮ್ ಇರ್ತಿದ್ರಿ, 8:00 ಆಗ್ಯದ. ಮಾರ್ನಿಂಗಿಂದ ಲಾಕ್ಸ್ ನೋಡ್ಕೊಂಡು ಇವತ್ತಿನ ಡೈಲಿ ರುಟೀನ್ ಹೆಂಗೆಲ್ಲ ಗೊತ್ತಾ, ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ಬರೀ ಜಸ್ಟ್ ಎದ್ದು ಕಸದೆಲ್ಲ ಹೊಡೆದು ನೋಡ್ರಿ, ನಾ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಚಿನ್ನು ಎದ್ದಾನ. ಬರ್ರಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ನಮ್ಮ ಚಿನ್ನು ಸ್ನಾನ ಮಾಡಿ ಬಂದ. ಪಟ್ ಪಟ್ ಹೇಳ್ಬೇಕು ಮತ್ತೆ, ನಿಂಗ್ ಗೊತ್ತಿಲ್ಲ ರೀ, ನಾಟಕ ಮಾಡ್ತಾನು. ನೀ ಏನಿದೆ ಮತ್ತಾರು ಇಲ್ಲವಯ್ಯ ಕೂಡಲ್ಲ ಸಂಗಮ ದೇವ. ವಕ್ರತುಂಡ ವಕ್ರತುಂಡ ಮಾ ಕಾಲ ಪೂವೆ ಪೂಜೆ ಸಂಗಮಪುವ ನಿಮ್ಮ ನಾಮ ಕೂಡ ದೇವ ಸಾವಕಾಶ ಸವದ. ದೇವ್ರೆ ಎಲ್ಲಾಗಿ ಒಳ್ಳೇದು ಮಾಡಪ್ಪ, ಎಲ್ಲಾಗಿ ಒಳ್ಳೇದು ಮಾಡಪ್ಪ. ಇಷ್ಟು ದೊಡ್ಡವಾಗಿ ಇನ್ನ ಎಬಿಡ್ತಿಲ್ಲೋ ಎವಡ. ಪಟ್ ಪಟ್ ರೆಡಿಯಾಗಿ ನೋಡಿ, ರೆಡಿಯಾಗಿ ಹೋಗು ಮತ್ತೆ ಮಾರ್ಕೆಟ್ ಹೋಗಿ ಬರ್ತಿಲ್ಲ. ಪಟ್ನೆ ಡ್ರೆಸ್ ಹಾಕು ನೋಡ್ರಮ್ಮ, ಚಿನ್ನ ಫ್ರೆಶ್ ಆದ ಐಸದ ಡ್ರೆಸ್ ಹಾಕೋತಾನೆ. ಏನಪ್ಪ ಅಪ್ಪಿವ ಸ್ಕೂಲಿಗೆ ಹೋಗಲ್ಲ ನೀ? ಶುಕ್ರವಾರ ಸೂಟಿ ಏನಾ? ಇಲ್ಲಪ್ಪಿ, ಸೆಕೆಂಡ್ ಸಾಟರ್ಡೇ ಐತಿ ಸೂಟಿ. ಇವತ್ತು ಸೆಕೆಂಡ್ ಸಾಟರ್ಡೇ ಸೂಟಿ ನಿಮ್ಮ ಸ್ಕೂಲ್. ಬಾ ಪಟ್ ಪಟ್ ರೆಡಿ ಅಪ್ಪ. ನೋಡ್ರಿ ನಂದು ಸ್ನಾನ ಆಯಿತು, ಈಗ ಒಂದು ಗ್ಲಾಸ್ ಬಿಸಿನೀರು ಕುಡ್ಬೇಕಂತೇಳಿ ಬಿಸಿನೀರು ಇಟ್ಕೊಂಡಿನಿ ಕಾಯಕ್ಕೆ. ಒಂದು ಸ್ವಲ್ಪ ದಿನ ಬಿಟ್ಟಿದೆ ನೋಡ್ರಿ ಬಿಸಿನೀರು, ಲೇಟ್ ಆಗೋಣ ಮಾರ್ನಿಂಗ್ ಡ್ಯೂಟಿದೊಳಗೆ ಕುಡಿಯೋಕ್ಕಾಲರ್ಕ. ಬಟ್ ಈಗ ಮತ್ತೆ ಸ್ವಲ್ಪ ಎಸಿಡಿಟಿ ಅನ್ಸತ್ತದ, ಸ್ವಲ್ಪ ಅದು ಕುಡಿದ್ರೆ ಒಂಥರ ರಿಲೀಫ್ ಅನಿಸ್ತೈತೆ ನೋಡ್ರಿ. ಹಂಗಾಗಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿನಿ. ಈ ಕಡೆ ದೇವ್ರ ಪೂಜೆ ಮಾಡೋಣ ಬರೀ ಪಟ್ ಪಟ್ಟ. ವಾರ ಇತ್ತು ಹಂಗಾಗಿ ಉಡಿ ತುಂಬಿದ್ದೆ ನೋಡ್ರಿ, ಬರೀ ಹೂವೆಲ್ಲ ತಂದಿಟ್ಟಾರ. ಪಟ್ ಪಟ್ಟಿ ಕಡೆ ಈ ನೀರು ಕುಡಿದು ಪೂಜೆ ಮಾಡ್ಕೊಂಡು ಸ್ವಲ್ಪ ಹೊರಗೆ ಬೇರೆ ಹೋಗೋದೈತಿ. ಇವತ್ತು ಸ್ವಲ್ಪ ಕೆಲಸ ಐತೆ ನೋಡ್ರಿ, ಹೊರಗೆ ಹೋಗಿ ಬಂದ್ರೆ ಆಯ್ತು. ಚಿನ್ನದು ಸ್ಕೂಲ್ಗೆ ಸ್ಕೂಟಿ ಇರ್ತಲ್ಲ ಇವತ್ತು, ಹಂಗಾಗಿ ಹೋಗಿ ಬಂದ್ರೆ ಆಯ್ತದೆ. ಇಲ್ಲಿ ಡೈಲಿ ಅವ ಬರ್ಬೇಕಾದ್ರೆ 12:00 ಒಂದಾಕಿತ್ತು. ಇವತ್ತೇನೋ ಜಲ್ದಿ ಹೋಗಿಲ್ಲ ಎಲ್ಲ ಸ್ಕೂಲಿಗೆ, ಹಂಗಾಗಿ ಇವತ್ತು ಹೋಗ್ಬರ್ಬೇಕಂತ ಮಾಡೀನಿ. ಬರೀ ಪಟ್ ಪಟ್ ಪೂಜೆ ಮುಗಿಸ್ಕೊಳ್ಳೋ ಮತ್ತೆ ನೋಡ್ರಿ. ನಮ್ಮ ಚಿನ್ನ ನಾವು ರೆಡಿ ಆಗಿವಿ ನಾ ಚಿನ್ನು ರಾಕ್ ಬರಂಗಿಲ್ಲ ಹೇ ಅಂತ ನೋಡ್ರಿ. ರೆಡಿ ಈಗ ನೋಡ್ರಿ, ಸ್ವಲ್ಪ ಚಿನ್ನೋಗ ಫ್ರೂಟ್ಸ್ ತಿನ್ಸಿದೆ, ತಿನ್ಸಿ ಪೂಜೆ ಗೀಜೆ ಎಲ್ಲ ಆಯ್ತು ನೋಡ್ರಿ. ಹೊರಗೆ ಹೋಗ್ಬೇಕಂತ ರೆಡಿ ಆಗಿವಿ. ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತೆ ನೋಡ್ರಿ. ಚಿನ್ನೋಗ ಹೊಸ ಬ್ರಷ್ ಆಮೇಲೆ ಮಕ್ಕಿನ ಕೊಟ್ಕೊಳಸನ ತರ ಸ್ಕೂಲ್ನಾಗ ಅವಂದದಲ್ಲಿ ಸಿಗಲಾಗೈತಿ. ಹಂಗಾಗಿ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಅವಷ್ಟು ತರೋದೈತೆ ನೋಡ್ರಿ. ಹಂಗಾಗಿ ರೆಡಿ ಆಗಿವಿ ಈಗ ನೋಡ್ರಿ. ತಿರುಗಿ ಟೈಮ್ 11 ಗಂಟೆ ಆಯಿತು ನೋಡ್ರಿ. ಚಿನ್ನು ಹೆಂಗೆ ಕೊಡೋ ಎಕ್ಸ್ಪೆಕ್ಟ್, ಏ ಬಾರಿಯಪ್ಪ ಹೀರೋ. ಚಿನ್ನ ಇನ್ಸ್ಪೆಕ್ಟ್ ಹೆಂಗೈತೆ ನೋಡಿ ಹೇಳ್ರಿ, ಹೇಳಿ ಫ್ರೆಂಡ್ಸಿಗೆ. ಹಾಯ್ ಫ್ರೆಂಡ್ಸ್, ಅಂತ ಎಕ್ಸ್ಪೆಕ್ಟ್ ಹೆಂಗೈತೆ ನೆನ್ಸ್ಪೆಕ್ಟ್ ಹೆಂಗೈತಿ ಕಮೆಂಟ್ ಮಾಡ್ರಿ. ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ, ಕಮೆಂಟ್ ಬಾಕ್ಸ್ನಾಗ ಹೇಳಿ. ಬರೀ ನೆಕ್ಸ್ಟ್ ನಾ ದಿವ್ಯಾ ರೆಡಿ ಆಗತ್ತಲ್ಲ, ಆಕೆ ರೆಡಿ ಆಗೋಣ. ದಿವ್ಯಾ ನಾನು ಚಿನ್ನ ಕುಡಿ ಹೊರಗೆ ಹೋಗ್ತೀವಿ ನೋಡ್ರಿ. ಮಾರ್ಕೆಟಿಗೆ ಹೋಗಕ್ಕೆ ರೆಡಿ ಆದ್ವಿ. ನಾ ಏನೋ ರೆಡಿ ಆಗಿತ್ತು, ಚಿನ್ನ ದಿವ್ಯಾನ ಸಹ ಬಂದು ಲೇಟ್ ಆಯ್ತು ನೋಡ್ರಿ. ನೋಡಿರಿ ಚಿನ್ನ ಯಾರು ಲೇಟ್ ಆಗಿ ರೆಡಿ ಆಗತ್ತಾರ? ಅಕ್ಕಿ ಲೇಟ್ ಆಗಿ ರೆಡಿ ಆಗತ್ತಲ್ಲ, ಜಲ್ದಿ ರೆಡಿ ಆಗಲಿಲ್ಲ ಅಕ್ಕಿ. ಬೈ ಅಕ್ಕಿ ಬಂದಿತ್ತು, ಬೈ ಅಕ್ಕಿ ಜಲ್ದಿ ರೆಡಿ ಆಗತ್ತೀರ, ಟೈಮ್ ಆಗಿತ್ತು. ನೋಡಿ ನಾ ರೆಡಿ ಆಗಲ್ಲ ಆಗ್ಯಾಳ. ಬರೀ ಈಗ ಹೋಗು ಮತ್ತೆ, ರೆಡಿ ಆಗೋದೆ ಮುಗಲಾಗ್ಯದಕ್ಕಿದ್ದೀನ. ಕರಡಿ ಮುಂದಿನ ಬರಲೇ ಆಗ್ಯಾವ ನೋಡ್ರಿ ನಾ ದಿವ್ಯಾ. ಈಗ ನೋಡ್ರಿ ಮಾರ್ಕೆಟಿಗೆ ಹೊಂಟಿವಿ. ದಿವ್ಯಾ ನೋಡ್ರಿ ಹೋಗುವತ್ತಿಗೆ ಇಷ್ಟೆಲ್ಲ ಲೇಟ್ ಆಗಿ ಬಂದ, ಮತ್ತೆ ಫೋನ್ ಬಿಟ್ಟು ಬಂದ, ಮತ್ತೆ ಫೋನ್ ತರಕ್ಕೆ ಹೋಗ್ಯಾವ ನೋಡ್ರಿ. ಫೋನ್ ತೊಗೊಂಬಂದ್ಲು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನು ನಾಷ್ಟ ಮಾಡ್ಬೇಕಂತೇಳಿ ಬಂದಿವಿ. ಯಾಕಂದ್ರೆ ಡೈರೆಕ್ಟ್ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಈ ಕಡೆ ಬಂದಿದ್ದು ನೋಡ್ರಿ. ಮತ್ತೆ ಇಲ್ಲಿ ಲೇಟ್ ಆಗತ್ತೆ ಅಂತೇಳಿ ಮತ್ತೆ ಇನ್ನು 2 ಗಂಟೆ ಡ್ಯೂಟಿ ಇರ್ತದೆ ಅಂತೇಳಿ ಬಂದು ಇಡ್ಲಿ ವಡಾ ತೊಗೊಂಡ್ವಿ. ನಾಷ್ಟ ಮುಗಿಸ್ಕೊಂಡು ನೆಕ್ಸ್ಟ್ ನೋಡ್ರಿ ಇಲ್ಲಿ LBS ಮಾರ್ಕೆಟ್ ಹತ್ರ ಇಲ್ಲಿ ಮೊಬೈಲ್ ಅಂಗಡಿ ಬಂದಿವಿ. ಯಾಕಂದ್ರೆ ನೋಡ್ರಿ ಮೊಬೈಲ್ದು ಸ್ವಲ್ಪ ಸ್ಕ್ರೀನ್ ಗಾರ್ಡ್ ಎಲ್ಲ ಹೋಗಿತ್ತು, ಹಾಗೆ ಕವರ್ ತೊಗೋಬೇಕಾಗಿತ್ತು. ಹಂಗಾಗಿ ಮೊಬೈಲ್ ಅಂಗಡಿ ಹೋಗಿ ನೆಕ್ಸ್ಟ್ ಇಲ್ಲಿ ಒಳಗೆ ಬಂದಿ ನೋಡ್ರಿ ಮಾರ್ಕೆಟ್ನಾಗ. ಯಾಕಂದ್ರೆ ಸ್ವಲ್ಪ ವಾಚ್ ಅದು ರಿಪೇರಿ ಇತ್ತು, 2-3 ವಾಚ್ ಇತ್ತು ನೋಡ್ರಿ, ಅವು ಸೆಲ್ ಡೌನ್ ಆಗಿದ್ದು. ಹಂಗಾಗಿ ವಾಚ್ ಇದು ಮಾಡಿಸ್ಕೊಂಬರ್ಬೇಕಂತೇಳಿ ಒಳಗೆ ಬಂದ್ವಿ. ಬರೀ ಈಗ ಏನೇನೆಲ್ಲ ಮಾರ್ಕೆಟ್ ಮಾಡ್ತೀವಿ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ.
ನೋಡ್ರಿ ಎಲ್ಲಾ ಮಾರ್ಕೆಟಿಂಗ್ ಮುಗಿಸ್ಕೊಂಡ್ವಿ, ವಾಚ್ ರಿಪೇರಿನೂ ಆಯ್ತು, ಕೆಲವೊಂದು ಹೂವು ತಗೊಳೋದು ತಗೊಂಡೆ ನೋಡ್ರಿ. ನೆಕ್ಸ್ಟ್ ಮನೆ ಕಡೆ ಹೊಂಟಿವಿ, ಯಾಕಂದ್ರೆ ಡ್ಯೂಟಿ ಟೈಮ್ ಆಯ್ತು ನೋಡ್ರಿ ಈಗ ಆಲ್ರೆಡಿ, ಪೋನೆ ಅರ್ಡ್ ಆಗೈತಿ, ಯಾಕಂದ್ರೆ ಮತ್ತೆ ಹೋಗಿ ರೆಡಿ ಆಗಿ ಮತ್ತೆ ಡ್ಯೂಟಿಗೆ ಹೋಗ್ಬೇಕಾರೆ ಲೇಟ್ ಆಗತ್ತೆ. ಬರೀ ಮನೆ ಹೋಗೋಮೆನ್ ಹೊರಗೆ ಹೋಗಿ ಬಂದ್ವಿ, ಫುಲ್ ಗಾಳಿ ಅಂದ್ರೆ ಗಾಳಿ ಐತಿ ನೋಡ್ರಿ, ನೋಡಿ ಹೆಂಗೈತಿ. ಬರೀ ಹಿಂಗೆ ಪಟ್ಪಟ್ ಟೈಮ್ ತಿರುಗಿ 2:15 ಆಗ್ಯದ, ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ. ರೆಡಿಯಾಗಿ ಹೊಂಟಿ, ಡ್ಯೂಟಿಗೆ ಟೈಮ್ ಆಯ್ತು, ಬರೀ ಹೋಗಿ ಪಟ್ಪಟ್ ನೋಡ್ರಿ ಡ್ಯೂಟಿ ಸ್ಟಾರ್ಟ್ ಆಯ್ತು. ಬರ್ರಿ ನೆಕ್ಸ್ಟ್ 9 ಗಂಟೆಗೆ ಡ್ಯೂಟಿ ಮುಗಿದ್ಮೇಲೆ ಸಿಗ್ತೀನಿ. 7 hours later. ಈಗ ನೋಡ್ರಿ ಟೈಮ್ 9 ಗಂಟೆ ಆಯ್ತು ನೋಡ್ರಿ, ಫುಲ್ ಕತ್ಲಾ ಬಿಟ್ಟದ, ಮಳೆ ಬರಂಗಾಗಿತ್ತು. ಬರಿ ಮನೆ ಹೋಗೋಮು, ನೆಕ್ಸ್ಟ್ ಮನೆ ಹೋಗೋಣ, ಸಿಗ್ತೀನಂತ. ಫೋನ್ ಮಾಡತ್ತಾರ ಚೀನಿ ವೆಂಗಾರಿ, ಹೊಸ ಫೋನ್ ಅಲ್ಲಪ್ಪಿ, ಹೊಸ ಕವರ್. ಈಗ ನೋಡ್ರಿ ಡ್ಯೂಟಿಯಿಂದ ಬಂದೆ ನೋಡ್ರಿ, 9:15 ಆಯ್ತು. ಚಿನ್ನ ನೋಡ್ರಿ ಫುಲ್ ಆಟಾಡ್ಕೊ ಕೂತಾನ ಹೊರಗೆ ನೋಡ್ರಿ. ಇವತ್ತರ ಫುಲ್ ಗಾಳಿ ಅಂದ್ರೆ ಗಾಳಿ ಆಯ್ತು ನೋಡ್ರಿ, ಅಷ್ಟು ಗಾಳಿ ಐತಿ. ಬರೀ ಫಸ್ಟ್ ಫ್ರೆಶಪ್ ಆಗೋಮಂತ ಈಗ ನೋಡ್ರಿ, ಸ್ವಲ್ಪ ಫ್ರೆಶಪ್ ಆದೆ. ಮತ್ತೆ ನೆಕ್ಸ್ಟ್ ನೋಡ್ರಿ ಚಿನ್ನುಗ ಹಾಲ ರೊಟ್ಟಿ ತಿನ್ಸ್ಬೇಕತ್ತೆ, ರೊಟ್ಟಿ ಕಲ್ಸಿನಿ ನೋಡ್ರಿ. ನಮ್ ಚಿನ್ನು ಹೊಸ ವಾಚ್ ತಗೋಣಂತ ತೋರಿಸ್ತಾನಂತ ನೋಡ್ರಿ. ಚಿನ್ನಂದು ಹೊಸ ವಾಚ್ ಈ ಬಾರಿಪ್ಪ, ಸೂಪರ್. ಯಾರು ಕೊಡ್ಸಾರಪ್ಪಿ? ಅಮ್ಮ. ಅಮ್ಮ ನೋಡ್ರಿ, ನಾವು ವಾಚ್ ರಿಪೇರಿ ಮಾಡ್ಸೋಮರಿಗೆ ಇವತ್ತು ಹೋದ್ರೆ ನನಗೆ ವಾಚ್ ಬೇಕಮ್ಮ, ವಾಚ್ ಬೇಕಮ್ಮ ಅಂತ ತಾನು ವಾಚ್ ಕೊಡ್ಸ್ಕೊಳ ನೋಡ್ರಿ. ಈಗ ನೋಡ್ರಿ ಈಗ ರೊಟ್ಟಿ ಹಾಲ ಕಲ್ಸಿನಿ, ತಿನ್ಬೇಕಾದ್ರೆ ಒಂದು ತಾಸು ನೋಡ್ರಿ. ಎಷ್ಟು ನನಗೆ ಒಂದು ತಾಸು, 2 ತಾಸು, ಒಂದು ತಾಸು 2 ತಾಸು, 3 ತಾಸು ನೋಡ್ರಿ. 3 ತಾಸು ಅಂತ, 1 ತಾಸು 2 ತಾಸು ಅಂದ್ರೆ ನನಗೆ ಹೊರಗೆ ಹೋಗಿ ತಿನ್ನಾಕತ್ತೀನಿ. ಬರೀ ಈಗ ಅವ್ನಿಗೆ ಊಟ ಮಾಡಿಸ್ತೀರಿ, ನೆಕ್ಸ್ಟ್ ನಾವು ಊಟ ಮಾಡೋಕೆ. ನನ್ನ ಮನೆಯವ್ರು ಬಂದಿಲ್ಲ, ಅವರು 10:30 ಬರ್ತಾರೆ ನೋಡ್ರಿ. ಬರ ಅವ್ರಿಗೆ ಫಸ್ಟ್ ಅವನಿಗೆ ತಿನ್ನಿಸ್ತೀನಿ. ಈಗ ನೋಡ್ರಿ ಎಷ್ಟೋ ತಂದು ಚಿನ್ನಕ್ಕೆ ಊಟ ಮಾಡಿಸಿದ್ದೆ ನೋಡ್ರಿ. ಟೈಮ್ ಎಷ್ಟು 10:11 ಆಯ್ತು, ನಮ್ಮ ಮನೆಯವರು ಬಂದಾರ, ಅವ್ರದ್ದು 9:00 ಇವತ್ತು, ಹಂಗಾಗಿ ಅವಲಕ್ಕಿ ಮಾಡ್ಯಾರ ನೋಡ್ರಿ ನಾಷ್ಟಕ್ಕ. ನೋಡ್ರಿ ನಮ್ಮ ಚಿನ್ನ ಫೇವ್ರೇಟ್ ಸಾಂಗ್ ಹೆಂಗ ಹಾಡ್ತಾರ, ನನಗೆ ನೀನು ನೋಡ್ರಿ. ಅವ್ನು ಚಿನ್ನು ಈ ಹಾಡ ಹಂಗಾಡತ್ತಾನ, ನನಗೆ ನೀನು ಹಿಂಗಪ್ಪಿ ಈ ಹಾಡ ನೋಡ್ರಿ ಎಷ್ಟು ಮಸ್ತ್ ಹಾಡನ. ಟೈಮ್ ಎಷ್ಟು 12 ಗಂಟೆ ಹಾಕೋತಿ, ಇನ್ನೇನು ಮಲ್ಕೊಂಬಿಡ್ತೀವಿ. ಇವತ್ತಿನ ನೋಡಿಯೋ ನೋಡ್ರಿ ಇಲ್ಲಿಗೆ ಏನು ಮಾಡ್ತೀವಿ. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗಿತ್ತು ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್.